ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೆ ಕಡೆ ಎಲ್ಲರಿಗೂ ವಿಡಿಯೂ ಪ್ರಮೋಟ್ ಆಗಿರೋ ವಿದ್ಯಾರ್ಥಿಗಳಿಗೆಲ್ಲ ಡಬಲ್ ಗುಡ್ ನ್ಯೂಸ್ ಏನಂದರೆ ಎಲ್ಲ ಟಾಪರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಏನಂದರೆ ನಿಮಗೆ ನಿಮಗೆ ಬಂದಿರೋ ಮಾರ್ಕ್ಸ್ ನಿಮಗೆ ತೃಪ್ತಿ ಕೊಡಲಿಲ್ಲ ಅಂದರೆ ನೀವು ಮತ್ತೆ ನೀವು ಎಕ್ಸಾಮ್ ಎಕ್ಸಾಂಪಲ್ ನಿಮಗೆ ಎಷ್ಟು ಬೇಕು ಮಾರ್ಕ್ಸಷ್ಟು ಸ್ಕೋರ್ ಮಾಡ್ಬೋದು ಎಲ್ಲ ಟಾಪರ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವರು ಆಸೆ ಪಡ್ತಾ ಇರ್ತಾರೆ ನಾನು ಅಷ್ಟು ಮಾರ್ಕ್ಸ್ ಮಾಡ್ತಿದ್ದೆ ಇಷ್ಟು ಮಾರ್ಕ್ಸ್ ಮಾಡ್ತಿದ್ದೆ ಅಂತ ಅಂಥ ಟಾಪರ್ಸ್ಗಳಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಆಫ್ ಕರೆಂಟ್ ಇಂಟರ್ಮಿಡಿಯೇಟ್ ಈ ಒನ್ ಸೆಮಿಸ್ಟರ್ ಓ ಇಷ್ಟು ಇಂಪ್ರೂವ್ ದ ಗ್ರೇಡ್ ಇನ್ ಎನ ಸಬ್ಜೆಕ್ಟ್ ಬರ್ಕ್ ವರ್ಸ್ ಆಫ್ ದ ಕರೆಂಟ್ ಇಂಟರ್ಮಿಡಿಯೇಟ್ ಸೆಮಿಸ್ಟರ್ ಅಸೈನ್ಮೆಂಟ್ ವಿಲ್ ಬಿ ಗಿವ್ ಒನ್ ಅಡಿಷನ್ ಅಟೆಂಪ್ಟ್ ಟು ಅಟೆಂಡ್ ದ ಎಕ್ಸಾಮಿನೇಷನ್ ಇನ್ ದ ಸಬ್ಜೆಕ್ಟ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಕಂಡಕ್ಟೆಡ್ ನೆಕ್ಸ್ಟ್ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ತಮ್ಮ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಅಂಕ ತೃಪ್ತಿ ಕೊಡಲಿಲ್ಲ ಅಂದರೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಯಾವ ಸಬ್ಜೆಕ್ಟ್ ಆಗಲಿ ಯಾವ ಕೋರ್ಸ್ ಆಗಲಿ ಒಂದು ಬೇಟರ್ ಆಗಲಿ ಎಷ್ಟು ಬೇಟರ್ ಆಗಲಿ ನಿಮಗೆ ಯಾವ ಅಂಕ ನಿಮಗೆ ತೃಪ್ತಿ ಕೊಡಲಿಲ್ಲ ಅಂದರೆ ನೀವು ನಿಮಗೊಂದು ಅಡಿಷನ್ ಅಟೆಂಬ್ ಕೊಡ್ತಾರೆ ನೀವು ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಎಕ್ಸಾಮಿನೇಷನ್ ನೀವು ಹೋಗಿ ಎಕ್ಸಾಮ್ ಬರೀಬೇಕು ನೀವು ಎಲ್ಲಿ ಟಾಪರ್ಸ್ ಇರ್ತೀರ ಅವರು ನೂರಕ್ಕೆ ನೂರು ತೆಗಿತೀರ ಅಂತ ಹೇಳ್ತಾರೆ ಅವರು ಹೋಗಿ ನಿಮಗೆ ತೊಂಬತ್ತೆಂಟು ಬಂದರೆ ನೀವು ನೂರಕ್ಕೆ ನೂರು ತಗೋಬೋದು ಹೋಗಿ ಎಕ್ಸಾಮ್ ಬೇಕಾದ್ರೆ ಬರಿಬೋದು ಇನ್ ಸಚ್ ಕೇಸು ಅವಾರ್ಡ್ತ ಬೆಟರ್ ಆಫ್ ಟು ಗ್ರೇಡ್ಸ್ ಅಂದರೆ ಇದು ನೋಡಿ ಇಂಪಾರ್ಟೆಂಟು ಯಾವೆಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ತೀರಾ ಈಗ ಎಕ್ಸಾಂಪಲ್ ಈಗ ಈಗ ಪ್ರಮೋಟ್ ಆಗಿರ್ತೀರ ಆದರೆ ನಿಮಗೆ ಆಸೆ ಇರುತ್ತೆ ನಿಮಗೆ ಇನ್ನೂ ಮಾರ್ಕ್ಸ್ ಬೇಕಂತ ನೀವು ಮತ್ತೆ ಎಕ್ಸಾಮ್ ಬರಿತೀರಾ ಅದರಲ್ಲೇ ನಿಮಗೆ ಎರಡು ಮಾರ್ಕ್ಸಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ ಎರಡು ಮಾರ್ಕ್ಸಲ್ಲಿ ಯಾವುದು ಹೆಚ್ಚಿಗೆ ಮಾರ್ಕ್ಸ್ ಇದೆ ಅದನ್ನು ಬೇಕಾರೆ ಅವರು ಅನೌನ್ಸ್ ಮಾಡ್ತಾರೆ ಅಂತ ಅವರು ಸ್ಟ್ರಿಕ್ಟಾಗಿ ನೀವು ಮೆನ್ಷನ್ ಮಾಡಿದ್ದಾರೆ ಮತ್ತೆ ಮತ್ತೆರಡು ದಿನಗಳಲ್ಲಿ ನೀವು ಯಾರು ಪ್ರಮೋಟ್ ಆಗಿರ್ತಾರ ಅವರು ನಿಮಗೆ ತೃಪ್ತಿ ಕೊಡಿರೋ ಎಕ್ಸಾಮ್ ಬರಿತೀರಾ ಮೇಲೆ ನಿಮಗೆ ಅದು ಕೂಡ ರಿಸಲ್ಟ್ ಬರುತ್ತೆ ಈಗ ಪ್ರಮೋಟ್ ಆಗಿರೋದು ಮತ್ತೆ ನೀವು ಮತ್ತೆ ಎಕ್ಸಾಮ್ ಬರೆದಿರ್ತಾರಲ್ಲ ಅವು ಎರಡನ್ನೂ ಕಂಪ್ಯಾರಿಸನ್ ಮಾಡ್ತಾರೆ ಎರಡರಲ್ಲಿ ಯಾವುದು ಮಾರ್ಕ್ಸು ಜಾಸ್ತಿ ಬೆಟರ್ ಚೆನ್ನಾಗಿರುತ್ತೆ ಯಾವುದು ಜಾಸ್ತಿ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳಿಗೂ ಇಚ್ಛೆ ಪಡೆದಿ ಅಂದರೆ ಪಟ್ಟು ನಮಗೆ ತೃಪ್ತಿ ಕೊಡಿರಂಥ ಎಕ್ಸಾಮ್ ಬರಿತಾರೋ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಬರೀತಾರೋ ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ಅಡಿಷನ್ ಅಟೆಂಪ್ಟ್ ಅಂತ ಕೊಡಲ್ಲ ಅವರಿಗೆ ಅವರಿಗೆ ರೆಗ್ಯುಲರ್ ಥರನೇ ಕೊಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ಅಡಿಷನ್ ಅಟೆಂಪ್ಟ್ ಅಂತ ಕೊಡಲ್ಲ ಅವರ ರೆಗ್ಯುಲರ್ ಅಂತ ಕೊಡ್ತಾರೆ ಅದು ನೆಕ್ಸ್ಟ್ ಟೈಮ್ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಮಾಡಬೇಕಾದ್ರೆ ಅವರಿಗೆ ಕೊಡ್ತಾರೆ ಏನಂದರೆ ಯಾವ ವಿದ್ಯಾರ್ಥಿಗಳಿಗೆ ತೃಪ್ತಿ ಪಟ್ಟಿಲ್ಲ ಯಾವ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿರೋ ಮಾರ್ಕ್ಸು ನಿಮಗೆ ತೃಪ್ತಿ ಆಗಲಿಲ್ಲ ಪ್ರೊಮೋಟ್ ಆಗಿರೋ ಮಾರ್ಕ್ಸ್ ತೃಪ್ತಾರೆ ಅವರಿಗೆ ನೆಕ್ಸ್ಟ್ ಕೊಡ್ತಾರೆ ಅದು ಅಡಿಷನಲ್ ಅಟೆಂಪ್ಟ್ ಅಂತ ತಗೊಳ್ಳಲ್ಲ ಅವರು ಬದಲಾಗಿ ರೆಗ್ಯುಲರ್ ಅಂತ ತಗೊಳ್ತಾರೆ ಅವರಿಗೆ ಕಂಪಾರಿಸನ್ ಮಾಡ್ತಾರೆ ಪ್ರಮೋಟ್ ಆಗಿರೋದು ಮತ್ತು ಅವರು ಬರೆದಿರೋದು ಎರಡರಲ್ಲಿ ಯಾವ್ದು ಜಾಸ್ತಿ ಮಾರ್ಕ್ಸ್ ಇತ್ತು ಅದನ್ನು ಕನ್ಸಿಡರ್ ಮಾಡ್ತಾರೆ ಇದು ಎಲ್ಲ ಟಾಪ್ಸ್ಗಳಿಗೆ ಗುಡ್ ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಟ್ಯಾಗ್ ಮಾಡಿ ವಿಡಿಯೋನ ಶೇರ್ ಮಾಡಿ ತಿಳಿಸಿ ನೀವು ಬೇಕಾರೆ ಎಕ್ಸಾಮ್ ಬರಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್